ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ಇವತ್ತು ನಾನು ರುಚಿ ರುಚಿಯಾದ ಬೇಕರಿ ಸ್ಟೈಲ್ ಖಾರದ ಬಿಸ್ಕತ್ತು ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಅದು ಗೋಧಿ ಹಿಟ್ಟಲ್ಲಿ ಮಾಡೋದು ತೋರಿಸ್ತಿರೋದು ಇದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಎಂಟರಿಂದ ಹತ್ತು ದಿವಸ ಇಟ್ಕೊಂಡು ತಿನ್ಬೋದು ಏನೇನು ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಬನ್ನಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನು ಅಡುಗೆ ಎಣ್ಣೆ ಅಡುಗೆಗೆ ಯಾವ್ದು ಬಳಸ್ತಿರೋ ಅದನ್ನೇ ಹಾಕ್ಕೋಬೇಕು ಮತ್ತು ಒಂದು ಅರ್ಧ ಟೀ ಸ್ಪೂನು ಉಪ್ಪು ಒಂದು ಟೀ ಸ್ಪೂನು ಪುಡಿ ಸಕ್ಕರೆ ಮಿಕ್ಸಿಗೆ ಹಾಕ್ಕೊಂಡಿರೋ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿರೋದು ಈ ಮೂರನ್ನು ಚೆನ್ನಾಗಿ ಒಂದು ವಿಸ್ಕರ್ ಸಹಾಯದಿಂದ ಈ ಥರ ಮಾಡ್ಕೊತಿದ್ದೀನಿ ನಿಮ್ಮ ಮನೇಲಿ ಇದಿಲ್ಲ ಅಂತಂದರೆ ಸ್ಪೂನು ಸೌಟು ಯಾವುದ್ರೆಲ್ಲರೂ ಮಾಡ್ಕೋಬೋದು ನೋಡಿ ಈಗ ಆಗಿದೆ ಅದಕ್ಕೆ ನಾನು ನೂರ ಐವತ್ತು ಗ್ರಾಮು ಗೋಧಿ ಇಟ್ತಾ ಉಂತಾಯಿದ್ದೀನಿ ಆ ಎಣ್ಣೆ ಸಕ್ಕರೆ ಉಪ್ಪು ಎಲ್ಲ ಹಾಕಿದ್ದೀವಲ್ಲ ಅದಕ್ಕೆ ಹಾಕ್ಕೊಂಬಿಡೋಣಂತೆ ಒಂದು ನಾಲ್ಕು ಕಸಮೆಣ್ಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳು ಬದಲಾಗಿ ನೀವು ಕರಿ ಎಳ್ಳಾರು ಹಾಕ್ಕೋಬೋದು ಆಮೇಲೆ ಒಂದು ಕಾಲು ಸ್ಪೂನು ಅಜ್ವಾನ ಹಾಕ್ಕೊಂಡಿದ್ದೀನಿ ಒಂದು ಮೂರು ಕಡ್ಡಿ ಕರಿಬೇವು ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನು ಅರಿಶಿಣದ ಪುಡಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಟೀ ಸ್ಪೂನು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಾಯ್ತು ಚೆನ್ನಾಗಿ ಮಿಕ್ಸ್ ಕೊಡೋಣಂತೀಗ ಅಷ್ಟು ಹಾಕಿದ್ದೀವಲ್ವ ಚೆನ್ನಾಗಿ ಎಣ್ಣೆ ಜೊತೆ ಕೂಡಬೇಕು ಹಾಕಿರೋದಷ್ಟು ಆ ಥರ ಚೆನ್ನಾಗಿ ಕಲಿಸ್ಕೋಬೇಕು ಸ್ಪೂನಲ್ಲಿ ಸ್ವಲ್ಪ ಕಲಸ್ಕೊಂಡಾದಮೇಲೆ ಒಂದು ಸಣ್ಣ ಸ್ಪೂನಲ್ಲಿ ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಇಲ್ಲ ಅಂತಂದರೆ ನೀವು ಅಡುಗೆ ಸೋಡಾನಾರು ಹಾಕ್ಕೊಬೋದು ಚೆನ್ನಾಗಾಗುತ್ತೆ ಈಗ ಹಾಕ್ಕೊಂಬಿಟ್ಟು ಕೈಯಿಂದ ಕಲಿಸ್ಕೊಳಂತೆ ಚೆನ್ನಾಗಿ ಕೈಯಿಂದ ಕಲಿಸ್ಕೊಂಡ್ರೇ ಎಲ್ಲ ಚೆನ್ನಾಗಿ ಕೂಡುತ್ತೆ ಅವಾಗ ನಿಮಗೆ ಹದ ಗೊತ್ತಾಗುತ್ತೆ ಎಷ್ಟು ಬಂದಿದೆ ಅಂತಂದು ನೋಡಿ ಚೆನ್ನಾಗಿ ಮೇಲೆ ಈ ಥರ ಮುಷ್ಟಿಯಲ್ಲಿ ಮಾಡಿದರೆ ಈ ಥರ ಉಂಡೆ ಥರ ಬರಬೇಕು ಅಲ್ಲಿ ತನಕ ಕಲ್ಸ್ಕೊಬೇಕಾಗತ್ತೆ ಈಗ ನೆಕ್ಸ್ಟು ಇಷ್ಟು ಹಾಲು ಇಟ್ಕೊಂಡಿದ್ದೀನಿ ಎಷ್ಟು ಇಡಿಸುತ್ತೆ ಅಂತ ನೋಡೋಣಂತೆ ಸೊಲ್ಪ ಹಾಕೊಂಡು ಹಾಕ್ಕೊಂಡು ಒಂದು ಹದಕ್ಕೆ ಕಲಿಸ್ಕೋಬೇಕು ನಾನು ಯಾವದ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಲ್ಸ್ಕೊತ ಹೋಗೋಣಂತೆ ಈಗ ಒಳ್ಳೆ ಕಲರ್ ಬರ್ತಾ ಇದೆ ಇದೆಯಾ ಈ ಬಿಸ್ಕತ್ತು ತುಂಬ ಚೆನ್ನಾಗಾಗುತ್ತೆ ನಿಮಗೆ ಗೋಧಿ ಹಿಟ್ಟು ಬೇಡ ಅಂದರೆ ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಹೌದಾ ಚೆನ್ನಾಗಾಯಿತು ಒಳ್ಳೆ ಕಲರ್ ಬಂದಿದೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಈ ಹದದಲ್ಲಿ ನೀವು ಕಲಿಸ್ಕೋಬೇಕು ನಾನು ತೋರಿಸ್ತಿದ್ದೀನಿ ನೋಡಿ ಹೌದಾ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಉಪ್ಪು ಖಾರ ಸಿಹಿ ಎಲ್ಲ ರುಚಿನೂ ಇರುತ್ತಲ್ವ ತಿನ್ನೋಕ್ಕೆ ತುಂಬ ಆಗಿರುತ್ತೆ ನೋಡಿ ನಾನು ಫುಲ್ ತೊಗೊಂಡಿದ್ನಲ್ವ ಇಷ್ಟು ಉಳಿದಿದೆ ಇನ್ನೊಂದು ಸ್ಪೂನಷ್ಟು ಉಳಿದಿದೆ ಹಾಲು ಈಗ ಕಲ್ಸ್ಕೊಂಡಾಯ್ತು ಈಗ ಇನ್ನೊಂದ್ಸಲಿ ಚೆನ್ನಾಗಿ ನಾದ್ಕೊಳ್ಳೋಣಂತೆ ನೆನೆಸೋ ಅವಶ್ಯಕತೆ ಏನಿಲ್ಲ ಕಲಿಸ್ಕೊಂಬಿಟ್ರೆ ಚೆನ್ನಾಗಿ ಸಾಕು ಈಗ ಇನ್ನೊಂದ್ಸಲಿ ನಾದ್ಕೊಂಡ್ಬಿಟ್ಟು ನೋಡಿ ಈ ಥರ ಮಾಡ್ಕೊಳ್ಳಿ ಮೆತ್ತಿಗೆ ಚೆನ್ನಾಗಿರುತ್ತಲ್ವ ಬೇಗ ಬರುತ್ತೆ ಮಾಡೋಕ್ಕೆ ಏನು ಕಷ್ಟ ಆಗೋಲ್ಲ ಹತ್ತು ನಿಮಿಷದೊಳಗೆಲ್ಲ ನಿಮಗೆ ಬಿಸ್ಕತ್ ರೆಡಿ ಆಗ್ಬಿಡುತ್ತೆ ನಾನು ಇದನ್ನು ಎರಡು ಭಾಗ ಮಾಡ್ಕೊಂಬಿಟ್ಟು ಈಗ ಒಂದು ಭಾಗನ ಚೆನ್ನಾಗಿ ನೋಡಿ ಈ ಥರ ನಾದ್ಕೊಂಬಿಟ್ಟು ಮೆತ್ತಿಗೆ ಮಾಡ್ಕೊಂಡು ಕೈಯಲ್ಲಿ ತೊಟ್ಕೊಂಬಿಟ್ಟು ಈಗ ಲಟ್ಟಣಿಗೆ ಸಹಾಯದಿಂದ ಈಗ ಅಗ್ಲ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಈ ಒನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಹೌದಾ ಈಗ ಎಷ್ಟು ದಪ್ಪ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು ಆ ಎಳ್ಳು ಆಮೇಲೆ ಹಸಿಮೆಣ್ಸಿನ್ಕಾಯಲ್ಲಿ ಹಾಕಿರ್ತೀವಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸಣ್ಣ ಮುಚ್ಚಳ ತೊಗೊಂಡಿದ್ದೀನಿ ನೋಡಿ ಡಬ್ಬದ ಮುಚ್ಚಳದಿಂದ ನಾನು ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಬೋದು ಯಾವ ಡಿಸೈನ್ ಬೇಕೋ ಯಾವ ಶೇಪ್ ಬೇಕೋ ಅದರಲ್ಲೇ ಮಾಡ್ಕೊಬೋದು ನಾನು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟಿಷ್ಟು ಬರ್ತಾಯಿದೆ ತುಂಬ ಈಸಿ ಮತ್ತು ಏನೂ ಕಷ್ಟ ಇಲ್ಲ ಇದು ಮಾಡೋದು ಈಗ ಹಿಂಗೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಬಿಟ್ಟು ಈಗ ಒಂದೊಂದಾಗಿ ತೆಕ್ಕೊಳ್ಳೋಣಂತೆ ಹಿಟ್ಟು ತೆಗೆದುಬಿಟ್ರೆ ಮೂರು ಬಿಸ್ಕತ್ ರೆಡಿ ಮತ್ತು ಈ ಹಿಟ್ಟೇನು ವೇಸ್ಟ್ ಆಗಲ್ಲ ಮತ್ತೆ ನಾತ್ಕೊಂಡ್ಬಿಟ್ಟು ಮತ್ತೆ ಪ್ರೆಸ್ ಮಾಡ್ಕೊಬೋದು ನೀವು ಕೈಯಲ್ಲರೂ ಮಾಡ್ಕೊಬೋದು ಈ ಥರ ಪ್ರೆಸ್ಸಿಂಗ್ ಎಲ್ಲರೂ ಮಾಡ್ಕೊಬೋದು ನೋಡಿ ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ ನೀವು ಬೇಕ್ರಿಲೆಲ್ಲ ತಿಂದಿರ್ತೀರಲ್ವ ದಪ್ಪ ದಪ್ಪ ಬಿಸ್ಕತ್ ಇರುತ್ತೆ ನೋಡಿ ಕಾರದ್ದು ನಾನು ಅದೇ ಥರನೇ ಮಾಡ್ತಾ ಇರೋದು ನಾನು ಈ ಥರ ಡಿಸೈನ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಮಾಡ್ಕೊಬೋದು ನಾನು ಈ ಥರ ಚಾಕು ಇಂದ ಗೆರೆ ಹಾಕ್ಕೊತಾ ಇದ್ದೀನಿ ನೀವು ಫೋರ್ಕಿಂದ ಬೇಕಾದ್ರೆ ಹಿಂಗೆ ಹಿಂಗೆ ಚುಚ್ಕೊಬೋದು ಅದು ಒಂಥರ ಓಲ್ ಓಲಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದೇ ಥರನೇ ನಾನು ಎಲ್ಲನೂ ಮಾಡಿಟ್ಕೊತೀನಿ ಎಷ್ಟು ಬಿಸ್ಕತ್ತಾಯಿತು ಅಂತ ನಿಮಗೆ ಹೇಳ್ತೀನಿ ನಾನು ನೋಡಿ ಒಂದೊಂದಾಗಿ ಈಗ ಮೂರು ಮಾಡಿ ತೋರಿಸಿದೀನಲ್ಲ ಅದಿಷ್ಟು ಈಗ ಇಟ್ಕೊತಾ ಇದ್ದೀನಿ ಈಗಾಗಲೇ ನಾನು ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಲ್ಲ ಆಗಿದೆ ನೋಡಿ ನಾನು ಹಾಕಿರೋ ಮೆಜರ್ಮೆಂಟಲ್ಲಿ ಅದು ಮೂರು ಬಿಸ್ಕತ್ತಾಗಿದೆ ನಾನು ಯಾವಾಗಲೂ ಇದನ್ನ ಮಾಡ್ಕೊತಾ ಇರ್ತೀನಿ ಸಾಯಂಕಾಲದೊತ್ತು ತಿನ್ನಕ್ಕೆ ಎಲ್ಲಿಗರು ಊರಿಗೆ ಎಲಿಗರು ಹೋಗೋಬೇಕಾರೆ ಜರ್ನಿಯಲ್ಲಿ ತಿನ್ನೋಕ್ಕೆಲ್ಲ ಮಾಡ್ಕೊತಾ ಇರ್ತೀನಿ ನೋಡಿ ಎಣ್ಣೆ ಕಾದಿದೆ ತುಂಬ ಕಾದಿರಬಾರ್ದು ಜಸ್ಟ್ ಹಿಂಗೆ ಹಾಕಿದ ತಕ್ಷಣ ಸ್ವಲ್ಪ ಬಬುಲ್ಸ್ ಬರಬೇಕು ಅಲ್ಲಿ ತನಕ ಆಗಬೇಕು ಆಮೇಲೆ ಹಾಕಿದ್ಮೇಲೆ ನೀವು ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡು ನಿಧಾನಕ್ಕೆ ಕರ್ಕೋಬೇಕು ಇದು ಕರೆಯೋದು ತುಂಬ ಇಂಪಾರ್ಟೆಂಟು ನೀವು ಜಾಸ್ತಿ ಉರಿ ಇಟ್ಕೊಂಡು ಬೇಗ ಕರೆದುಬಿಟ್ರೆ ಮೇಲ್ ಮಾತ್ರ ಕಲರ್ ಬರುತ್ತೆ ಒಳಗಡೆ ಮೆತ್ತಗಿರುತ್ತೆ ಇದು ಕರಿಯೋದು ತುಂಬ ಇಂಪಾರ್ಟೆಂಟು ಮೀಡಿಯಮ್ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೂ ಪರವಾಗಿಲ್ಲ ನಿಧಾನಕ್ಕೆ ಕರ್ಕೊಳ್ಳಿ ಆವಾಗ ಗರಿಗರಿಯಾಗಿ ಬರುತ್ತೆ ನಾನು ಅದಕ್ಕೆ ಈಗ ನಿಮಗೆ ಎರಡು ಸಲ ಹೇಳ್ತಾ ಇದ್ದೀನಿ ಕರಿಯೋದು ತುಂಬ ಇಂಪಾರ್ಟೆಂಟು ನಿಧಾನ ಊರಿಯಲ್ಲಿ ನಿಧಾನ ಕರ್ಕೊಳ್ಳಿ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವೇನಾರು ಬೇಗ ಆಗಲಿ ಅಂತಂದು ಏನಾದ್ರು ಜಾಸ್ತಿ ಊರಿಟ್ಟು ಕರ್ಕೊಂಡ್ಬಿಟ್ರೆ ಒಳಗೆಲ್ಲ ಮೆತ್ತಗಾಗ್ಬಿಡುತ್ತೆ ಇಷ್ಟೇ ನೋಡಿರಿ ಇದ್ರ ಹಾಂ ನೋಡಿದ್ರೆ ಇದು ಹಾಕ್ಕೊಂಡೆ ಉಳಿದಿದ್ದಷ್ಟು ನಾನೀಗ ಹಾಕ್ಕೊತಾ ಇದ್ದೀನಿ ಗೋಧಿ ಹಿಟ್ಟಿನ ಬೇಕ್ರಿ ಸ್ಟೈಲ್ ಬಿಸ್ಕತ್ತು ರೆಡಿಯಾಗಿದೆ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಅಜ್ವಾನನು ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಮತ್ತು ಜೀರ್ಣಶಕ್ತಿಗೂ ತುಂಬ ಒಳ್ಳೆಯದು ನೋಡಿ ಕಟ್ ಮಾಡಿದ್ದೀನಿ ನೋಡಿ ಒಳಗೆಲ್ಲ ಪದ್ರ ಪದ್ರ ಎಷ್ಟು ಚೆನ್ನಾಗಿದೆ ಅಲ್ವಾ ಮೇಲೊಂದು ಕಲರು ಒಳಗೊಂದು ಕಲರ್ ಇರುತ್ತೆ ತಿನ್ನೋಕ್ಕಂತೂ ತುಂಬ ರುಚಿ ಇರುತ್ತೆ ಒಳಗಡೆ ಕಲರ್ ನೋಡಿ ಡಾರ್ಕ್ ಇದೆ ಹೊರಗಡೆ ಸ್ವಲ್ಪ ಲೈಟ್ ಇದೆ ಹೌದಾ ನಿಮಗೆ ಇದು ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನೀವು ಮಾಡಿಕೊಂಡು ಕಾಮೆಂಟ್ ಮೂಲಕ ನನಗೆ ತಿಳಿಸುವುದು ಮರಿಲೇಬೇಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು